ಅಪ್ಪ ವಿಘ್ನಿ ಮಾರಕ, ನಾನು ದೀಪಕ್ ಸುಬ್ರಹ್ಮಣ್ಯ. ಅಪ್ಪ ಗಣೇಶ. ಲಾರ್ಡ್ ನಂಬೋದ್ರ, ನಿನಗ್ ಗೊತ್ತಿರೋ ಹಾಗೆ ನಾನು ಮಿಸ್ಟರ್ ರಾಣಿ ಇರೋ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ. ಸಿನಿಮಾನು ಸಖತ್ತಾಗಿ ಬಂದಿದೆ. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನೀನೇ ಆಶೀರ್ವಾದ ಮಾಡ್ಬೇಕಪ್ಪ. ಅದಕ್ಕೆ ಈ ವರ್ಷ ಗಣೇಶ ಚತುರ್ಥಿಗೆ ನಾನು ನನ್ನ ಭಕ್ತಿನ ನಿನಗೆ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತ ಇದ್ದೀನಿ. ಹೇಗೆ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ನೀನೇ ಒಂದು ದಾರಿ ಕೊಡಪ್ಪ. ಮಚಾ ಮಚಾ ದೀಪಚ ದೀಪಚ, ನೀನು ಈ ಗಣಪತಿ ಹಬ್ಬದಂದು ಹಬ್ಬದಂದು ನನ್ನ 108 ಜನ ಭಕ್ತರ ಮನೆಗಳಿಗೆ ಹೋ ಮನೆಗಳಿಗೆ ಹೋ ಅಲ್ಲಿ ಅಲ್ಲಿ ಅವರು ನನ್ನನ್ನು ಕೂರಿಸುತ್ತಾರೆ 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 ನನ್ನ ಜೊತೆ ಅವರ ಜೊತೆ ಅವರ ಒಂದು ಸೆಲ್ಫಿ ತೆಗೆ ಸೆಲ್ಫಿ ತೆಗೆ ಸೆಲ್ಫಿ ತೆಗೆ ಆಗ ಆಗ ನೀನು ಅಂದುಕೊಂಡ ನಿನ್ನ ಆಸೆ ನೆರವೇರಿಸೆ 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 ನಿಮ್ಮ ಮಿಸ್ಟರ್ ರಾಣಿ ಸಿನಿಮಾ ರಾಣಿ ಸಿನಿಮಾ ಸೂಪರ್ ಹಿಟ್ ಆಗ ಸೂಪರ್ ಹಿಟ್ ಆಗ ಸೂಪರ್ ಹಿಟ್ ಮಿಸ್ಟರ್ ರಾಣಿ ಮಿಸ್ಟರ್ ರಾಣಿ ಕನ್ನಡ ಚಿತ್ರರಂಗದ ಮಹಾರಾಣಿಯಾಗಿ ಮಹಾರಾಣಿಯಾಗಿ ಮೆರೀತಾರೆ. ತಥಾಸ್ತು 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 ಮಚಾಸ್ತು ಮಚಾಸ್ತು. ಸ್ನೇಹಿತರೆ ಕೇಳಿದ್ರೆ ಈ ಗಣೇಶ ಚತುರ್ಥಿನ ನನ್ನ 108 ಅಭಿಮಾನಿಗಳ ಮನೆ ಹೋಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಗಣಪ ನೋಡ್ರ ಆಗಿದೆ. ನಮ್ಮ ಮಿಸ್ಟರ್ ರಾಣಿ ಸಿನಿಮಾದ ಫಸ್ಟ್ ಲುಕ್ ಅನ್ನ ನಾನು ನಿಮ್ಮೆಲ್ಲ ಜೊತೆ ಸೇರಿ ರಿವೀಲ್ ಮಾಡಬೇಕು ಅಂತ ಇದ್ದೀನಿ. ಈಗ ನೀವು ನಿಮ್ಮಲ್ಲಿ ಗಣಪತಿ ಕೂರಿಸ್ತಾ ಇದ್ದೀರಿ ತಾನೇ, ನಾನು ನಿಮ್ಮ ಮನೆ ಬರಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಖಂಡಿತ ನಿಮ್ಮ ಅಡ್ರೆಸ್ ಮತ್ತು ಫೋನ್ ನಂಬರ್ನ ನನಗೆ ಡಿ ಎಂ ಮಾಡೋದನ್ನು ಮರಿಬೇಡಿ. ಈ ಗಣೇಶ ಉತ್ಸವನ ನಾವೆಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಬರಕ್ ನಾನು ಕಾಯ್ತಾ ಇದ್ದೀನಿ, ಕರ್ಕೊಡೋಕ್ಕೆ ನೀವು ರೆಡಿ ಇದ್ದೀರಾ?